ನಲಪಾಡವ್ರ ಮಾತಿನ ಶೈಲಿ ಕೇಳ್ತಾ ಇದ್ರೆ ಎಲ್ಲ ಕಂಪ್ಲೀಟ್ ಅಚ್ಚುಕಟ್ಟು ಡಿ ಕೆ ಶಿವಕುಮಾರ್ ಹೆಂಗೆ ಡೈಲಾಗ್ ಹೊಡೆದು ನೀಟಾಗಿ ಕೌಂಟರ್ ಕೊಡ್ತಾರೆ ಹಂಗೆ ಕೊಡ್ತಾ ಇದ್ದೀರಿ. ಸರ್, ನಾನು ಡಿ ಕೆ ಶಿವಕುಮಾರ್ ಒಬ್ಬರ ಹತ್ರ ಮಾತ್ರ ಕಲಿತಾ ಇಲ್ಲ, ನಮ್ಮ ರಾಜ್ಯದ ತುಂಬ ಜನ ಸೀನಿಯರ್ ಹಿರಿಯ ನಾಯಕರುಗಳು, ನಮ್ಮ ಸಿ ಎಲ್ ಪಿ ನಾಯಕರಾದಂಥ ಸಿದ್ದರಾಮಯ್ಯ ಅವರು, ನಮ್ಮ ಖರ್ಗೆ ಸಾಹೇಬರು, ಎಲ್ಲ ನಮ್ಮ ನಾಯಕರುಗಳ ಹತ್ರ ನನಗೆ ಒಡನಾಟ ಇದೆ. ಇವತ್ತೊಬ್ಬ ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಕಾಂಗ್ರೆಸ್ ಪ್ರೆಸಿಡೆಂಟ್ ಮನೆ ಬಾಗಿಲಿಗೆ ಹೋಗಿ ಮನೆಯಲ್ಲಿ ಒಳಗೆ ಹೋಗಿ ಅವ್ರ ಜೊತೆ ಕೂತ್ಕೊಂಡು ಒಂದು ಕಪ್ ಕಾಫಿ ಕುಡಿಯೋಷ್ಟು ಬೆಳ್ಕೊಂಡಿದ್ದೀನಿ. ಕಾಂಗ್ರೆಸ್ ಪ್ರೆಸಿಡೆಂಟ್ ಇಲ್ಲಿ ತನಕ ಎಷ್ಟೇ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ರು ಆ ಭಾಗ್ಯ ಅವ್ರಿಗೆ ಸಿಕ್ಕಿರ್ಲಿಲ್ಲ. ಓಕೆ, ಆದ್ರೆ ನನಗೆ ನಮ್ಮವರೇ ಆದ ಖರ್ಗೆ ಸಾಹೇಬರು ಕಾಂಗ್ರೆಸ್ ಪ್ರೆಸಿಡೆಂಟ್ ಇರೋದ್ರಿಂದ ಅವ್ರ ಮನೆಗೆ ಹೋಗಿ ಕೂತ್ಕೊಂಡು ನಮ್ಮ ಕಷ್ಟ ಸುಖ ಹೇಳ್ಕೊಂಡು ನಮ್ಮ ಕೆಲಸಗಳನ್ನ ಮಾಡ್ಕೊಂಡು ಬರೋ ಒಂದು ಅವಕಾಶ ಇದೆ. ಬಹಳ ಬಂದು ಗಮನಿಸಬೇಕಾದಂಥ ವಿಷಯ ನೀವು ಹೇಳಿದ್ರಿ, ಗೋವಾ ಚುನಾವಣೆ ಆಗ್ಬೋದು, ಹಿಮಾಚಲ ಪ್ರದೇಶ ಆಗ್ಬೋದು, ಕರ್ನಾಟಕದ ಮಿಷನ್ 120 ಯೂತ್ ಕಾಂಗ್ರೆಸ್ ಲೆಕ್ಕಾಚಾರ ಆಗ್ಬೋದು, ಎಲ್ಲ ವರ್ಕೌಟ್ ಮಾಡ್ತಿದ್ದೀವಿ ಅಂತ ನೀವು ಅನ್ಕೊಂಡು ಸೀಸ್ ಇದೆಯಾ ಚುನಾವಣೆ ಈ ಬಾರಿ? ಸರ್, ಜನ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಬದಲಾವಣೆ ಏನಂದರೆ ಅವರಿಗೆ ಸಾಕಾಗೋಗಿದೆ ಈ 40% ಕಮಿಷನ್, ಪ್ರತಿಯೊಂದು ವಿಚಾರದಲ್ಲೂ ದುಡ್ಡು ದುಡ್ಡು ದುಡ್ಡು. ಮೊನ್ನೆ ಬೊಮ್ಮಾಯಿ ಸಾಹೇಬರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ನಿಮ್ಮ ಶಿಗಾವಿನಲ್ಲಿ. ಏನಾಯ್ತು? ಒಬ್ಬ ರೈತ ಖಾತಾ ಏನೋ ಬದಲಾವಣೆ ಮಾಡಕ್ಕೆ ಹೋಗಿ ಕೇಳ್ತಾನೆ, 25,000 ರೂಪಾಯಿ ದುಡ್ಡು ತಗೊಳ್ತಾನೆ. ಹೌದು, ಅವ್ನು ಬದಲಾವಣೆ ಆಗೋಯ್ತಾನೆ ಅಂದ್ರೆ ಮತ್ತೆ 25,000 ಕೇಳಿದಾಗ ಎರಡು ಎತ್ತನ್ ಕರ್ಕೊಂಡು ಹೋಗ್ತಾನೆ. ಮನೆ ಮುಖ್ಯಮಂತ್ರಿಗಳ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇಂಥ ಪರಿಸ್ಥಿತಿ ಅಂದ್ರೆ 224 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾಕೆ ಗಟ್ಟಕ್ಕೆ ಇರಬಹುದು ಹೇಳಿ? ನನಗೆ ದಿಂಗರಕ್ಕ ಇದಿರ್ಲಿ, ಆ ಮಟ್ಟಿಗೆ ಭ್ರಷ್ಟಾಚಾರ ಮಿತಿ ಮೀರಿದೆ ಅಂತ ಹೇಳ್ತಾ ಇದ್ದೀನಿ. ನನ್ಗೆ ಬಹಳ ಆಶ್ಚರ್ಯ ಆಗೋದು, ಒಟ್ಟಾಗಿನಿಂದ ಬೆನ್ಸ್ಗಾರ್ಲ್ ಓಡಾಡಿದವರು ಗೋಲ್ಡನ್ ಸ್ಪೂನ್, ಸರಿನಾ, ತಪ್ಪಾಗೋದಿಲ್ಲ, ಆ ಮಟ್ಟಕ್ಕೆ ಬೆಳೆದವರು, ರಾಜ್ಯದ ರಾಜಕಾರಣದ ಪ್ರತಿಯೊಂದು ಆಗು ಹೋಗುಗಳನ್ನ ಹೆಂಗೆ ತಿಳ್ಕೊಂಡ್ರಿ ನಲಪಾಡ್ ಅಂತ ಈ ಮಟ್ಟಿಗೆ ಇನ್ವಾಲ್ ಆಗ್ಬಿಟ್ಟಿದಿರಲ್ಲ. ನಲಪಾಡ್ ಅಂದ್ರೆ ಮೊದಲೆಲ್ಲ ಕಣ್ಣಿಗೆ ಬರ್ತಿದ್ ಬೇರೆ ಲೆಕ್ಕಾಚಾರ, ನನ್ನ ಮುಂದೆ ಕೂತಿರೋ ನಲಪಾಡ್ ಕಂಪ್ಲೀಟ್ಲಿ ಚೇಂಜ್ ಆದಂಗೆ ಕಾಣ್ತಿದೆ. ರಾಜ್ಯದ ಇಂಚಿಂಚು ರಾಜಕಾರಣವನ್ನು ಅಳತೆ ಹಾಕೊಂಡು ಮಾತಾಡ್ತಾ ಇದ್ದೀರಿ. ಫುಲ್ಲು ಬೆಳಗ್ಗೆ ಇದ್ರೆ ಉಸಿರಾಡೋದ್ ರಾಜಕಾರಣ, ತಿನ್ನೋದ್ ರಾಜಕಾರಣ, ಇದೇ ಆಗ್ಬಿಟ್ಟಿದೆ ಅಂತ ಕಾಣುತ್ತೆ ನಿಮ್ಗೀಗ. ಅಲ್ಲ, ನನ್ಗೆ ಆಶ್ಚರ್ಯ ಇದು, ನಲಪಾಡ್ ಅವ್ರನ್ನ ಟಿವಿಲಿ ಬರೋ ಬ್ರೇಕಿಂಗ್ ಬೇರೆ ಬೇರೆ ಸುದ್ದಿಲಿ ನೋಡೋ ನಲಪಾಡ್ಗೂ ನನ್ನ ಮುಂದೆ ಕೂತಿರೋ ನಲಪಾಡ್ಗೂ ಭಾಳಷ್ಟು ವ್ಯತ್ಯಾಸ ಕಾಣ್ತಿದೆ ನನಗೆ. ಸರಿ, ನಾನು ಇದನ್ನ ರಾಜಕೀಯವನ್ನ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಮಾತನಾಡೋದು ಬೇರೆ, ಶಿಗ್ಗಾವಿನಲ್ಲಿ ಬೊಮ್ಮಾಯಿ ಕ್ಷೇತ್ರದಲ್ಲಿರ್ತಕ್ಕಂಥ ಭ್ರಷ್ಟಾಚಾರ ಸನ್ನಿವೇಶ ಏನಾಗಿತ್ತು ಅದನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತಿದ್ದೀರಿ, ಈ ಮಟ್ಟಿಗೆ ನೋಡ ಬಿಟ್ಟಿದಿರಲ್ಲ, ಏನು ಕತೆ, ಏನಾಗಬೇಕು ಅಂತಿದ್ದೀರಿ ಮುಂದೆ? ಸಿ, ನಾನು ರಾಜಕೀಯ ನಾನು ಏನೇ ಒಂದು ವಿಚಾರ ಮಾಡಿದ್ರು ಕೂಡ ನಾನು ಐ ಎಮ್ ಪರ್ಫೆಕ್ಷನಿಸ್ಟ್. ಓಕೆ, ನನಗಾದ್ರೆ ಎಂಡ್ ಟು ಎಂಡ್ ಹೋಗಕ್ಕೆ ಇಷ್ಟ. ನೀವೊಂದು ಕಾರ್ಯಕ್ರಮ ನನಗೆ ಜವಾಬ್ದಾರಿಯನ್ನು ಕೊಡಿ, ನನ್ನ ರಾಜ್ಯಾಧ್ಯಕ್ಷರು ನನಗೆ ಕೆಲವು ತುಂಬ ಪ್ರೋಗ್ರಾಮ್ಗಳಲ್ಲಿ ನನಗೆ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ. ಓಕೆ, ಜವಾಬ್ದಾರಿ ನನಗೆ ಕೊಟ್ಟ ಮೇಲೆ ಅಧ್ಯಕ್ಷರು ಆಮೇಲೆ ಮತ್ತೆ ಅಲ್ಲಿಗೆ ಬರೋದಿಲ್ಲ, ಯಾಕಂದರೆ ನಾನು ಅದನ್ನು ಕರೆಕ್ಟಾಗಿ ಮಾಡ್ತೀನಿ ಅಂತ ಅವ್ರಿಗೊಂದು ನಂಬಿಕೆ ಕೊಡ್ತೀನಿ. ಓಕೆ, ನಾನು ಏನು ಮಾಡ್ತೀನಿ ಅಂದರೆ ಆ ಸ್ಟಾರ್ಟ್ ಟು ಎಂಡ್ ನಾನೇ ನಿಂತಿದ್ದು, ನನ್ನ ಕಣ್ಣಾರೆ ನನ್ನ ಕೈಯಾಗೆ ನಾನೇ ಹೋಗಿ ನೋಡ್ತೀನಿ. ನಾನು ಇನ್ನೊಬ್ಬರು ನೋಡಿದ್ದನ್ನು ನಂಬಲ್ಲ, ನಾನು ನೋಡಬೇಕು. ಅದಕ್ಕೆ ನನಗೆ ವಿಡಿಯೋ ಪ್ರೂಫ್ ಆದರೂ ಕಳಿಸಿ, ವಿಚಾರ ನನಗೆ ಕಳಿಸಿ, ಮತ್ತು ಒಬ್ಬರು ಹೇಳಿದ ವಿಚಾರನ ನಾನು ಪೂರ್ಣವಾಗಿ ನಂಬಲ್ಲ, ಅದನ್ನು ಮೂರು ಜನರ ಹತ್ರ ಕೇಳಿ ವೆರಿಫೈ ಆದಮೇಲೆ ನಾನು ನಂಬೋದು. ಓಕೆ, ಏನೇ ಒಂದು ವಿಚಾರ ನೀವು ನನಗೊಂದು ವಿಚಾರ ಹೇಳಿದ ತಕ್ಷಣ ನಾನು ನಂಬಿಟ್ಟು ಹೋಗಲ್ಲ, ನಾನು ಅದನ್ನು ಮೂರು ಜನರ ಹತ್ರ ವೆರಿಫೈ ಮಾಡಿ ಕೇಳ್ಕೊಳ್ತೀನಿ. ಆಮೇಲೆ ನನಗೆ ರಾಜಕೀಯ ಅನ್ನೋದು ಒಂದು ಪವರ್ಗೋಸ್ಕರ ಇಲ್ಲ ದುಡ್ಡು ಮಾಡೋಕ್ಕಲ್ಲ ನನಗೆ ಆಸೆ. ನಿಜವಾಗ್ಲೂ ನನಗೆ ದೇವರು ನೀವು ಹೇಳ್ದಂಗೆ ಯಾವತ್ತೂ ಕೂಡ ಏನೇ ಒಂದು ಬೇಕು ಅಂದರೆ ಇಲ್ಲ ಅನ್ಸ್ಕೊಂಡಿಲ್ಲ. ನಾನು ನನಗೇನೇ ಬೇಕಾಗಿದ್ರು ನನಗೆ ಕೊಡಿಸಿದ್ದಾರೆ ನಮ್ಮ ಅಪ್ಪ, ಇಲ್ಲ ನನ್ನ ಕುಟುಂಬದವರು, ನನಗೆಲ್ಲ ಈಸಿಯಾಗಿ ಬಂದಿದೆ. ನನ್ನ ಲೈಫಲ್ಲಿ ಇದ್ದಿದ್ದ ಕಷ್ಟ ಒಂದೇ ಒಂದು ಕಷ್ಟ, ಬೇಕು ಅಂತ ಕೇಳೋದು ಅಷ್ಟೇ, ಅಷ್ಟೇ ಕಷ್ಟ ಇದ್ದಿದ್ದು. ಬಟ್ ಟುಡೇ ನಾನು ಜನರ ಜೊತೆ ಇರುವಾಗ, ಜನರ ಕಷ್ಟ ಅರ್ಥ ಆಗ, ಆ ದೇವರು ನನಗೆ ಎಷ್ಟು ಆಶೀರ್ವಾದ ಮಾಡಿರೋದು ನನಗೆ ಅರ್ಥ ಆಗುತ್ತೆ. ಸಿ, ಇಟ್ಸ್ ಅ ಬ್ಲೆಸ್ಸಿಂಗ್ ಆ್ಯಂಡ್ ಐ ವಾಂಟ್ ಟು ಗಿವ್ ಬ್ಯಾಕ್ ಟು ದ ಸೊಸೈಟಿ ಆ್ಯಂಡ್ ಐ ವಾಂಟ್ ಟು ಡೂ ಇಟ್ ರೈಟ್ ಆ್ಯಂಡ್ ಐ ಬಿಲೀವ್ ಇನ್ ದ ಐಡಿಯಾಲಜಿ ಆಫ್ ಕಾಂಗ್ರೆಸ್. ನನಗೆ ಈ ಕಾಂಗ್ರೆಸ್ನ ವಿಚಾರಧಾರೆ ಏನಿದೆ ಇದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನನ್ನ ತಾತ ಯಾಕೆ ಕಾಂಗ್ರೆಸ್ ಅಂತ ಪ್ರಾಣ ಇವತ್ತು ಕೊಡೋಕ್ಕೆ ತಯಾರಿದ್ದಾರೆ, ನಮ್ಮ ಅಪ್ಪ ಯಾಕೆ ಕೊಡೋಕ್ಕೆ ತಯಾರಿದ್ದಾರೆ ಅಂತ ಎಷ್ಟೋ ಜನ ಯಾಕೆ ಕಾಂಗ್ರೆಸ್ ಅಂದರೆ ಪ್ರಾಣ ಕೊಡೋಕ್ಕೆ ತಯಾರಿದ್ದಾರೆ ಅಂದರೆ, ಈ ದೇಶದ ಇತಿಹಾಸ, ಕಾಂಗ್ರೆಸ್ ಪಕ್ಷದ ಇತಿಹಾಸ, ಕಾಂಗ್ರೆಸ್ ಪಕ್ಷದ ಇತಿಹಾಸ ಈ ದೇಶದ ಇತಿಹಾಸ, ಇದನ್ನು ನಾವು ಎತ್ತಿಡಬೇಕು, ಇದನ್ನು ಮುಂದುವರಿಸಬೇಕು, ಜನರ ಹತ್ರ ತೊಗೊಂಡೋಗ್ಬೇಕು.